3000 ಮಟ್ಟದ ಸರ್ವನಾಶಕ್ಕೆ ಉನ್ನತ ಮಟ್ಟದ ಸಮಿತಿ ಸಿದ್ಧವಾಗಿದೆ. ದಿಂಗಾಲೇಶ್ವರ ಶ್ರೀಗಳಿಗೆ ಯಾವತ್ತೂ ತೊಂದರೆ ಆಗುವುದಿಲ್ಲ, 3000 ಮಠಕ್ಕೆ ತೊಂದರೆ ಆಗಿದೆ. ಹೀಗಾಗಿ ನಾನು ಮಠದ ಉಳಿವಿಗಾಗಿ ಹೋರಾಟ ಮಾಡುತ್ತಿದ್ದೇನೆ ಎಂದು ಬಾಲೆಹೊಸೂರಿನ ದಿಂಗಾಲೇಶ್ವರ ಸ್ವಾಮೀಜಿ ವಾಗ್ದಾಳಿ ನಡೆಸಿದರು. ನಗರದಲ್ಲಿಂದು ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ನಾನು ಈಗ ಮಠದ ಆಸ್ತಿ ಉಳಿಸಬೇಕು ಎಂದು ಹೋರಾಟ ಮಾಡುತ್ತಿದ್ದೇನೆ. ನಾನು ಉತ್ತರಾಧಿಕಾರಿ ಆಗುವುದಕ್ಕೆ ಹೋರಾಟ ನಡೆಸಿಲ್ಲ. ನಾನು ಮಠದ ಆಸ್ತಿ ಉಳಿಸಲು ಹೋರಾಟ ನಡೆಸಿದಾಗ ಈ ಮೋಹನ್ ಲಿಂಬಿಕಾಯಿ ಯಾರು ಎಂದು ರಾಜ್ಯದ ಜನರಿಗೆ ಗೊತ್ತೇ ಇರಲಿಲ್ಲ. ನಾನು ಉತ್ತರಾಧಿಕಾರಿ ಆಗಲು ಅಡ್ಡಗಾಲು ಹಾಕಿದ್ದಾರೆ. ಸಿಎಂ ಉದಾಸಿ, ಮೋಹನ್ ಲಿಂಬಿಕಾಯಿ, ಶಂಕರಣ್ಣ ಮುನವಳ್ಳಿ ಈ ಮೂವರ ಕುತಂತ್ರದಿಂದ ನಾನು ಉತ್ತರಾಧಿಕಾರಿಯಾಗಲು ಹಿನ್ನಡೆಯಾಗಿದೆ. ದಿಂಗಾಲೇಶ್ವರ ಶ್ರೀ ಹೋರಾಟ ವ್ಯರ್ಥ ಪ್ರಯತ್ನ ಎಂದು ಲಿಂಬಿಕಾಯಿ ಹೇಳಿದ್ದಾರೆ. ಒಂದು ವೇಳೆ ಪ್ರಯತ್ನ ವ್ಯರ್ಥವಾದರೆ 36 ವರ್ಷಗಳಿಂದ ತೊಟ್ಟ ಕಾವಿ ಬಟ್ಟೆಯನ್ನು ಮಠದ ದ್ವಾರ ಬಾಗಿಲಿಗೆ ಹಾಕಿ ನಾನು ವಾಪಸ್ಸು ಹೋಗುತ್ತೇನೆ. ಮಠದ ಆಸ್ತಿಯನ್ನು ಉಳಿಸಿಕೊಳ್ಳಲು ಆಗದಿದ್ದರೆ ತೊಟ್ಟ ಕಾವಿ ಕಳಚಿ ಹಾಕುತ್ತೇನೆ ಎಂದು ಲಿಂಬಿಕಾಯಿ ಅವರಿಗೆ ಸವಾಲ್ ಹಾಕಿದ್ದಾರೆ. ಮಠದಲ್ಲಿ ಎಷ್ಟು ಅವ್ಯವಹಾರ ಆಗಿದೆ ಎಂಬುದರ ಬಗ್ಗೆ ನನ್ನ ಬಳಿ ದಾಖಲೆಗಳಿವೆ. ಅವ್ಯವಹಾರ ನಡೆದಿಲ್ಲ ಎನ್ನುವುದಾದರೆ ಮಠದ ಕರ್ತೃ ಗದ್ದುಗೆಗೆ ಬರಲಿ, ನಾನು ಬರುತ್ತೇನೆ. ಮಠದಲ್ಲಿಯೇ ಮುಂದಿನ ದಿನಗಳಲ್ಲಿ ದಾಖಲೆ ಬಿಡುಗಡೆ ಮಾಡುತ್ತೇನೆ. ನನ್ನ ಹೋರಾಟಕ್ಕೆ 300 ಸ್ವಾಮೀಜಿಗಳು ಬೆಂಬಲ ಕೊಟ್ಟಿದ್ದಾರೆ. ಇಂದು ಕೇವಲ 8 ಸ್ವಾಮೀಜಿಗಳು ಬಂದಿದ್ದಾರೆ. ಮೋಹನ್ ಲಿಂಬಿಕಾಯಿ ತನ್ನ ಮಠ ಉದ್ಧಾರ ಮಾಡಿಕೊಳ್ಳಲು ಎಂಬ ಮಾತಿಗೆ ಪ್ರತಿಕ್ರಿಯೆ ನೀಡಿದ ಅವರು, ಬಾಳೆಹೊಸೂರಿನ ಮಠ ಅಭಿವೃದ್ಧಿ ಮಾಡಿದ್ದೇನೆ, ಬೇಕಾದ್ರೆ ಮೋಹನ್ ಲಿಂಬಿಕಾಯಿ ಅವರನ್ನು ನನ್ನ ಮಠದ ಕಾರ್ಕೂನಾಗಿ ಇಟ್ಟುಕೊಳ್ಳುವ ಮಟ್ಟಕ್ಕೆ ಬೆಳೆದಿದೆ. ಮೋಹನ್ ಲಿಂಬಿಕಾಯಿ ನನ್ನ ಮಠದ ಕಾರ್ಕೂನ್ ಆಗಲಿ, ಅವರಿಗೆ ಮಠವನ್ನು ನೋಡಿಕೊಳ್ಳಲು ಬಿಡುತ್ತೇನೆ ಎಂದರು. ಮೋಹನ್ ಲಿಂಬಿಕಾಯಿ ಮುಖ್ಯಮಂತ್ರಿಗಳಿಗೆ ಕಾನೂನು ಸಲಹೆಗಾರರು. ಮೋಹನ್ ಲಿಂಬಿಕಾಯಿ ದಿಂಗಾಲೇಶ್ವರ ಶ್ರೀಗಳು 3000 ಮಠಕ್ಕೆ ಏನು ಸಂಬಂಧ ಎಂದು ಹೇಳಿದ್ದಾರೆ. ಇದೇ ಮೋಹನ್ ಲಿಂಬಿಕಾಯಿ ಒಂದು ಕಾಗದದ ಮೇಲೆ ಸಹಿ ಹಾಕಿದ್ದಾರೆ. ಈ ಕಾಗದ ನನಗೂ ಮತ್ತು 3000 ಮಠಕ್ಕೆ ಸಂಬಂಧ ಏನು ಎಂಬುದನ್ನು ಹೇಳುತ್ತದೆ. ನನಗೂ 3000 ಮಠಕ್ಕೂ ಏನು ಸಂಬಂಧ ಎಂಬುದಕ್ಕೆ ಈ ದಾಖಲೆಗಳನ್ನು ಬಿಡುಗಡೆ ಮಾಡುತ್ತಿದ್ದೇನೆ. 3000 ಮಠದ ಇತಿಹಾಸವನ್ನು ಯಾರು ತಿಳಿದುಕೊಂಡಿದ್ದಾರೋ ಅವರಿಗೆ ನನ್ನ ಬಗ್ಗೆ ತಿಳಿಯುತ್ತದೆ. ಆದರೆ 3000 ಮಠದ ಆಸ್ತಿಯ ಮೇಲೆ ಕಣ್ಣು ಹಾಕಿದವರಿಗೆ ನಾನು ಯಾರು ಎಂಬುದು ತಿಳಿದಿಲ್ಲ. ನನ್ನ ಮಠಕ್ಕೆ ಆಯ್ಕೆ ಮಾಡುವಾಗ ಅವರೂ ಸಹ ಸಮಿತಿಯಲ್ಲಿದ್ದವರು. 3000 ಮಠದ ಆಸ್ತಿಯನ್ನು ಕಾನೂನು ಬಾಹಿರವಾಗಿ ಮಾರಾಟ ಮಾಡಿಲ್ಲ ಎಂದು ಲಿಂಬಿಕಾಯಿ ಹೇಳುತ್ತಿದ್ದಾರೆ. ಆಸ್ತಿಯನ್ನು ಕಾನೂನಿನ ಪ್ರಕಾರ ಮಾರಾಟ ಮಾಡುವ ಅಧಿಕಾರವನ್ನು ನಿಮಗೆ ಯಾರು ಕೊಟ್ಟವರು? ಈ ಮಠದ ಸ್ಥಿರಾಸ್ತಿಗಳನ್ನು ಮಾರಾಟ ಮಾಡಬಾರದು ಎಂದು ಸುಪ್ರೀಂ ಕೋರ್ಟ್ ಆದೇಶವಿದೆ. ಇದಕ್ಕೆ ಈಗಿರುವ ಶ್ರೀಗಳು ಸಹ ಸಹಿ ಹಾಕಿದ್ದಾರೆ. 3000 ಮಠದ ಜೊತೆಗೆ ಹಾನಗಲ್ ಕುಮಾರಸ್ವಾಮಿ ಮಠದವರನ್ನು ನಾಶ ಮಾಡಿದ್ದು ಸಿಎಂ ಉದಾಸಿ. ಸಿಎಂ ಉದಾಸಿ ಹಾನಗಲ್ ಮಠವನ್ನು ನಾಶ ಮಾಡಿದ್ದರ ಕುರಿತು ಮುಂದಿನ ದಿನಗಳಲ್ಲಿ ದಾಖಲೆಗಳನ್ನು ಸಹ ಬಿಡುಗಡೆ ಮಾಡುತ್ತೇನೆ ಎಂದರು. 3000 ಮಠದಲ್ಲಿಯೇ ದಾಖಲೆಗಳನ್ನು ಬಿಡುಗಡೆ ಮಾಡುತ್ತೇನೆ. ಸದ್ಯದಲ್ಲೇ ಎಲ್ಲಾ ದಾಖಲೆಗಳನ್ನು ಮಠಕ್ಕೆ ತೆಗೆದುಕೊಂಡು ಬಂದೇ ಬರುತ್ತೇನೆ. ಶಂಕರ್ ಮುನವಳ್ಳಿ ಅವರು 24 ಎಕರೆ ಆಸ್ತಿಯ ಬೆಲೆ 2 ಕೋಟಿ ರೂಪಾಯಿ ಎಂದು ಹೇಳುತ್ತಾರೆ. ಆದರೆ ನಾನು 2 ಕೋಟಿ ರೂಪಾಯಿ ಭಿಕ್ಷೆ ಬೇಡಿ ನಿಮಗೆ ಕೊಡ್ತೀನಿ. 3000 ಮಠದ ಆಸ್ತಿ ಮಠಕ್ಕೆ ಬಿಟ್ಟುಕೊಡಿ. 2.86 ಕೋಟಿ ರೂಪಾಯಿ ಹಣವನ್ನು ಸ್ಟ್ಯಾಂಪ್ ಡ್ಯೂಟಿ ಮಾಡಲು ಕಟ್ಟಿದ್ದಾರೆ. ದಾನಪತ್ರ ನೋಂದಣಿ ಮಾಡಲು ಇಷ್ಟು ಹಣವನ್ನು ಕೊಟ್ಟಿದ್ದಾರೆ. 2 ಕೋಟಿ ರೂಪಾಯಿ ಬೆಲೆ ಬಾಳುವ ಆಸ್ತಿಗೆ 2.86 ಕೋಟಿ ಹಣವನ್ನು ಸ್ಟ್ಯಾಂಪ್ ಡ್ಯೂಟಿ ಮಾಡಲು ಕಟ್ಟಿದ್ದಾದರೂ ಏಕೆ? ಶಂಕರಣ್ಣ ಮುನವಳ್ಳಿ ಸುಳ್ಳಿನ ಸಂಘವನ್ನು ಕಟ್ಟಿಕೊಂಡು ಸುಳ್ಳಿನ ಸಂತೆ ನಡೆಸುತ್ತಿದ್ದಾರೆ. 3000 ಮಠ ಪೂರ್ತಿ ಖಾಲಿಯಾಗಿದೆ. ಬಸವರಾಜ್ ಹೊರಟ್ಟಿಯವರಿಗೆ ಮಠದ ಬಗ್ಗೆ ಕಾಳಜಿ ಇದ್ದರೆ ಮಠದ ಆಸ್ತಿಯನ್ನು ಮಠಕ್ಕೆ ಮರಳಿಸಲು ಮುಂದಾಗಬೇಕು ಎಂದು ಆಗ್ರಹಿಸಿದರು. ಶ್ವರರೇ ನಮ್ಮ ಉತ್ತರಾಧಿಕಾರಿ ಮೂಜಗು ಅಂತೇಳಿ ಈಗಿರುವ ಜಗದ್ಗುರುಗಳವರ ಹೇಳಿಕೆ ಇದೆ. ಇದರ ನಂತರದಲ್ಲಿ ಇನ್ನೊಂದು ಪೇಪರ್ ಅನ್ನು ತಮಗೆ ತೋರಿಸ್ತೇನೆ. ಡಿಂಗಾಲೇಶ್ವರರ ಆಯ್ಕೆ ಅಂತಿಮ ಅಂತೇಳಿ ಸ್ವತಃ ಅವರೇ ಹೇಳಿಕೊಂಡಿರ್ತಕ್ಕಂತಹ ಹುಬ್ಬಳ್ಳಿ 3000 ಮಠದ ಸಂಪೂರ್ಣ ಅಧಿಕಾರಿಗಳಾಗಿರುವಂಥ ಪೀಠಾಧೀಶ್ವರರೇ ಈ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದು ನಾನು ಹೇಳಿರುವಂಥ ಹೇಳಿಕೆಯಲ್ಲ. ಇದರ ನಂತರದಲ್ಲಿ ಇನ್ನೊಂದನ್ನು ಬಿಡುಗಡೆ ಮಾಡ್ತೇನೆ. ಡಿಂಗಾಲೇಶ್ವರರೇ 3000 ಮಠದ ಉತ್ತರಾಧಿಕಾರಿ ಅಂಥೇಳಿ ಸ್ವತಃ ಜಗದ್ಗುರುಗಳವರು ತಿಪ್ಟೂರದ ರುದ್ರಮುನಿ ಸ್ವಾಮಿಗಳ ಸಮಕ್ಷಮದಲ್ಲಿ ಮತ್ತು ಮಲ್ಲಿಕಾರ್ಜುನ ಸ್ವಾಮಿಗಳ ಸಮಕ್ಷಮದಲ್ಲಿ ಈ ಒಂದು ಹೇಳಿಕೆಯನ್ನು ಬಿಡುಗಡೆ ಮಾಡಿದ್ದಾರೆ. ನನಗೂ 3000 ಮಠಕ್ಕೂ ಏನು ಸಂಬಂಧ ಅನ್ನುವಂತಹ ಕಾನೂನು ಸಲಹೆಗಾರರು ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಿಗೆ ಕೊಟ್ಟಿರುವಂತಹ ಉತ್ತರ ಇದು. ಇದರ ನಂತರದಲ್ಲಿ ಮತ್ತೇನು ಹೇಳಲಿಕ್ಕೆ ಇಚ್ಛಪಡ್ತೇನೆ ಅಂದರೆ, ಇದು ಒಂದು ಪತ್ರಿಕಾ ಹೇಳಿಕೆ.
ಒಂದು ಕಾಗದ ಪತ್ರ ಇನ್ನೊಂದು ಸ್ವತಃ ಹುಬ್ಬಳ್ಳಿ ಜಗದ್ಗುರುಗಳವರೇ ತಮ್ಮ ಹಸ್ತಾಕ್ಷರದಲ್ಲಿ ಬರೆದಿರುವಂತಹ ಪತ್ರವನ್ನು ತಮ್ಮೆದುರಿಗೆ ನಾನು ಬಿಡುಗಡೆ ಮಾಡ್ತಾ ಇದ್ದೇನೆ. 3000 ಮಠಕ್ಕೂ ನನಗೂ ಏನು ಸಂಬಂಧ ಅನ್ನುವಂತಹ ಒಂದು ಪ್ರಶ್ನೆಗೆ ಉತ್ತರ ಇದು. ನೀವೇ 3000 ಮಠದ ಸಂಪೂರ್ಣ ಜಗದ್ಗುರುಗಳಿದ್ದೀರಿ, ನೀವೇ ಮುಂದಿನ ಸ್ವಾಮಿಗಳು ಅನ್ನುವಂತಹದ್ದನ್ನು ಇವರೆಲ್ಲರೂ ಹೇಳಿದ್ದಾರೆ. ಅವರ ಮೊದಲನೇ ಪ್ರಶ್ನೆಗೆ ಉತ್ತರವನ್ನು ಕೊಟ್ಟಿದ್ದೇನೆ. ತಾವು ಬೇಕಾದರೆ ಈ ಪತ್ರಗಳನ್ನು ಫೋಟೋ ತೆಗೆದುಕೊಳ್ಳಬಹುದು ಅನ್ನುವಂತಹ ಸೂಚನೆಯನ್ನು ಕೂಡ ತಮಗೆ ನಾನು ಕೊಡ್ತೇನೆ. 3000 ಮಠಕ್ಕೂ ನನಗೂ ಏನು ಸಂಬಂಧ ಅನ್ನುವಂತಹ ಅವರ ಪ್ರಶ್ನೆಗೆ 3000 ಮಠದ ಶಿವಯೋಗಿ ಸಂಘದಲ್ಲಿ ಒಂದು ಆ ಮಠದಲ್ಲಿ ಅಧ್ಯಯನ ಮಾಡಿ ಮಠಾಧಿಪತಿಗಳಾದವರ ನಾಮಫಲಕ ಅಂತಿದೆ, ಅದರಲ್ಲಿ ನನ್ನ ಹೆಸರಿದೆ, ಅವರು ಅದನ್ನು ಗಮನಿಸಬಹುದು. ಆ 3000 ಮಠದಿಂದ ಕೆಲವು ಪುಸ್ತಕಗಳು ಮುದ್ರಣಗೊಂಡಿದ್ದಾವೆ. ಆ ಪುಸ್ತಕದಲ್ಲಿ ನನ್ನನ್ನೇ ಕುರಿತು ಲೇಖನಗಳಿದ್ದಾವೆ, ಅದರಲ್ಲಿ ನನ್ನ ಭಾವಚಿತ್ರ ಸಮೇತ ಹಳೆ ಪುಸ್ತಕಗಳಲ್ಲಿ ನನ್ನ 3000 ಮಠದ ಸಂಬಂಧ ಏನು ಅನ್ನುವಂತದನ್ನು ಹೇಳ್ತಾರೆ. 3000 ಮಠದ ಒಂದು ಇತಿಹಾಸವನ್ನು ಯಾರು ತಿಳ್ಕೊಳ್ತಾರೋ ಅವರಿಗೆ ಮಾತ್ರ ನನ್ನ ಸಂಬಂಧ ಏನು ಅನ್ನೋದು ಗೊತ್ತಾಗುತ್ತೆ ಹೊರತಾಗಿ ಕೇವಲ ಆಸ್ತಿಯ ಗಮನವನ್ನು ಕೇವಲ 3000 ಮಠದ ಆಸ್ತಿ ಮತ್ತು ಅಂತಸ್ತುಗಳ ಗಮನವನ್ನು ಇಟ್ಟುಕೊಂಡವರಿಗೆ ನಾನಿಗೂ 3000 ಮಠಕ್ಕೂ ಏನು ಸಂಬಂಧ ಅನ್ನುವಂಥದ್ದಕ್ಕೆ ಉತ್ತರ ಸಿಗಲಿಕ್ಕಿಲ್ಲ. ಅವರ ಗಮನಕ್ಕೆ ನಾನು ತರಲಿಕ್ಕೆ ಇಚ್ಛಪಡ್ತೇನೆ. ಹಾನಗಲ್ ಕುಮಾರ್ ಮಹಾಸ್ವಾಮಿಗಳವರು 100 ವರ್ಷಗಳ ಆಚೆಗೆ ನಮ್ಮ ಕರ್ನಾಟಕದಲ್ಲದ ಪರಳಿ ವೈಜಿನಾಥ ಲಿಂಗ ಬಾರ ಜ್ಯೋತಿರ್ಲಿಂಗದಲ್ಲಿ ಒಂದಾಗಿರ್ತಕ್ಕಂಥ ಜ್ಯೋತಿರ್ಲಿಂಗಕ್ಕಾಗಿ ಅವತ್ತಿನ ದಿವಸ ಕರ್ನಾಟಕದ ಪ್ರತಿನಿಧಿಗಳಾಗಿ ಹೋರಾಟ ಮಾಡ್ತಾರೆ, ಅದನ್ನು ಉಳಿಸಿಕೋಬೇಕು ಅನ್ನುವಂಥದ್ದಕ್ಕಾಗಿ. ತಮ್ಮೆಲ್ಲರ ಗಮನಕ್ಕೆ ನಾನು ತರಲಿಕ್ಕೆ ಇಚ್ಛಪಡ್ತೀನಿ. ಅವತ್ತಿನ ರಾಜ್ಯದ ಬಹುದೊಡ್ಡ ಕಾನೂನು ತಜ್ಞರನ್ನು, ಅವತ್ತಿನ ದೊಡ್ಡ ದೊಡ್ಡ ವಿದ್ವಾಂಸರನ್ನು, ಸಮಾಜದ ಮುಖಂಡರನ್ನು ಕರೆದುಕೊಂಡು ಹೋಗಿ ಪರಳಿ ವೈಜನಾಥದ ಲಿಂಗದ ವಿವಾದವನ್ನು ಹೈದರಾಬಾದ್ ನಿಜಾಮ್ ಕೋರ್ಟ್ನಲ್ಲಿ ಗೆಲ್ತಾರೆ. ಒಬ್ಬ ವೀರಶೈವ ಲಿಂಗಾಯತ ಧರ್ಮದ ಮಠಾಧಿಪತಿಯಾದ ನನಗೆ, ಆ ಮಠಕ್ಕೆ ಸಂಬಂಧಪಟ್ಟ ನನಗೆ, ಅವರಿಗೂ ಇವರಿಗೂ ಏನು ಸಂಬಂಧ ಅಂತ ಅವ್ರು ಕೇಳ್ತಾರಂತಂದ್ರೆ ಭಾಳಷ್ಟು ವ್ಯಥೆ ಅನ್ನಿಸ್ತದೆ. ಹಿಂದಿನ ದಿವಸ ನಾನೊಂದು ಮಾತನ್ನು ಹೇಳಿದ್ದೆ, ತಮಗೆಲ್ಲರಿಗೂ ಹೇಳಿದ್ದೆ, ನಾನು ಲಿಂಬಿಕಾಯಿಯವರು ನನ್ನ ಆಯ್ಕೆಯ ಮೀಟಿಂಗಿನಲ್ಲಿ ಅವರು ಕೂಡ ಒಬ್ಬ ಪ್ರತ್ಯಕ್ಷದರ್ಶಿಗಳಾಗಿದ್ದರು ಅನ್ನುವಂಥದ್ದನ್ನು ಹಿಂದಿನ ದಿವಸ ಹೇಳಿದ್ದೇನೆ, ಮತ್ತೊಮ್ಮೆ ನೆನಪಿಸ್ತೇನೆ. ಉನ್ನತ ಮಟ್ಟದ ಸಮಿತಿಯಲ್ಲಿ 7 ಜನರಿದ್ದಾರೆ. ಆ 7 ಜನರಲ್ಲಿ ಸನ್ಮಾನ್ಯ ವಿಜಯ ಸಂಕೇಶ್ವರರವರು ಬಹುದಿ ಹಿಂದೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಯಾವುದೇ ಉನ್ನತ ಮಟ್ಟದ ಸಭೆಗೆ ಅವರು ಹೋಗಿರುವುದಿಲ್ಲ. ಈ ನನ್ನ ಹೇಳಿಕೆ ಬಹುಶಃ ಸಂಕೇಶ್ವರ ಅವರಿಗೆ ಬಾಧಕವಾಗಿಲ್ಲ ಅನ್ನುವಂಥದ್ದನ್ನು ನಾನು ಹೇಳ್ತೇನೆ. ಅದರ ನಂತರದಲ್ಲಿ ವೀರಣ್ಣ ಮತ್ತಿಕಟ್ಟಿಯವರನ್ನು ಕೂಡ ಅದರಾಗಿ ಹೆಚ್ಚಿನ ಗುರುತಿಸಿಕೊಂಡಿರುವಂಥದ್ದನ್ನು ನಾನು ನೋಡಿಲ್ಲ. ಭಾಳ ವಿಶೇಷವಾಗಿ ಹೇಳೋದಾದರೆ ಸಂಕೇಶ್ವರ ಅವರು ರಾಜೀನಾಮೆಯನ್ನು ಬಿಡುಗಡೆ ಮಾಡಿದರು, ಸುದ್ದಿಗೋ ಮಾಧ್ಯಮದವರಿಗೆ ಬಿಡುಗಡೆಯನ್ನು ಮಾಡಿದರು. ಹಾಗಾಗಿ ಅವರನ್ನು ಹೊರತುಪಡಿಸಿ ಇವರೆಲ್ಲರೂ ಕೂಡ ಇದಕ್ಕೆ ಬಾಧಕರಾಗ್ತಾರೆ ಅನ್ನುವಂಥದ್ದು. ಕಾರಣ ಅಂತಂದರೆ ಅವರೇ ಹೇಳಿಕೆಗಳನ್ನು ಬಿಡುಗಡೆ ಮಾಡಿದ್ದಾರೆ. ಆ ಕಾರಣಕ್ಕಾಗಿ ನಾನು ಈ ಮಾತನ್ನು ಹೇಳ್ತೇನೆ. ಹಾಂ, ಏನು ಹೇಳಬೇಕ್ರೆ, ಎಷ್ಟು ಸಾರಿ ನಾವು ಉನ್ನತ ಜಗದೀಶ್ ಶೆಟ್ಟರ್ ಅವರು, ಲಿಂಬಿಕಾಯಿಯವರು, ಹೊರಟ್ಟಿಯವರು, ಬೊಮ್ಮಾಯಿಯವರು, ವೀರಣ್ಣ ಮತ್ತಿಕಟ್ಟಿಯವರು ಮತ್ತು ಶಂಕರಣ್ಣ ಮುನವಳ್ಳಿಯವರು, ಇನ್ನೊಂದು ಮಾನಸಿಕ ತೊಂದರೆ ಇದೆ ದಿಂಗಾಲೇಶ್ವರ ಸ್ವಾಮಿಗಳಿಗೆ ಅಂತ ಹೇಳ್ತಾರೆ. ನನಗೆ ಮಾನಸಿಕ ತೊಂದರೆ ಇದೆಯೋ, ಮಾನಸಿಕವಾಗಿ, ದೈಹಿಕವಾಗಿ, ಬೌದ್ಧಿಕವಾಗಿ ನಾನು ಸಮರ್ಥನಿದ್ದೇನೆ ಅನ್ನುವಂಥದ್ದನ್ನು ಹೇಳ್ತೇನೆ. ತಮಗೇನಾದರೂ ಸಂಶಯ ಇದ್ದರೆ ನಾನು ವೈದ್ಯಕೀಯ ಪರೀಕ್ಷೆಗೆ ಸಿದ್ಧನಿದ್ದೇನೆ. ಮಾನಸಿಕವಾಗಿ ಅತ್ಯಂತ ಸದೃಢನಾಗಿದ್ದೇನೆ. ಮಾನಸಿಕವಾಗಿ ಸದೃಢನಾಗಿರುವ ಕಾರಣ, 3000 ಮಠದ ಅಭಿಮಾನಿಯಾಗಿರುವ ಕಾರಣ, ಈ ಮಠದ ಆಸ್ತಿ ಪರಭಾರಿ ಆಗಬಾರದು ಅಂಥೇಳಿ ಎಲ್ಲ ಕಡೆಗೂ ಕೂಡ ಹೋರಾಟ ಮಾಡುತ್ತಿದ್ದೇನೆ ಅನ್ನುವಂಥದ್ದನ್ನು ಅವ್ರ ಗಮನಕ್ಕೆ ನಾನು ತರಲಿಕ್ಕೆ ಇಚ್ಛಪಡ್ತೇನೆ. ಒಂದಾದರೂ ಅವ್ಯವಹಾರವಾಗಿದ್ದರೆ ಹೇಳಬೇಕಲ್ಲವೇ ಅಂತ ಅವ್ರು ಕೇಳ್ತಾರೆ. ಇಷ್ಟೊಂದು 500 ಕೋಟಿ ರೂಪಾಯಿ ಪ್ರಾಪರ್ಟಿಯನ್ನು ಹಾಳು ಮಾಡಿನೂ ಕೂಡ ಇನ್ನೂ ಅವ್ಯವಹಾರ ಆಗಿಲ್ಲ ಅಂತಾರಂತಂದರೆ ಸಮಾಜದ ದಿಕ್ಕು ತಪ್ಪಿಸುವಂತಹ, ಸಮಾಜಕ್ಕೆ ಸುಳ್ಳು ಸುದ್ದಿಗಳನ್ನು ಹಂಚುವಂತಹ ಬಹುದೊಡ್ಡ ಕೆಲಸವನ್ನು ಅವ್ರು ಮಾಡ್ತಾ ಇದ್ದಾರೆ ಅನ್ನೋದು ನನ್ನ ಅಭಿಪ್ರಾಯ. ಇನ್ನು ಅವ್ರು ಇನ್ನೊಂದು ಏನು ಹೇಳ್ತಾರೆ ಅಂದರೆ, ಹಿಂದಿನ ಸ್ವಾಮಿಗಳು ದಾನವನ್ನು ಕೊಟ್ಟಿದ್ದಾರೆಯೇ ಹೊರತಾಗಿ ಈಗಿನ ಸ್ವಾಮಿಗಳು ಅಲ್ಲ ಅಂತ ಹೇಳ್ತಾ ಇದ್ದಾರೆ. ನಾನು ಹಿಂದೆ ಬಿಡುಗಡೆ ಮಾಡಿದೆ, ಬಹುಶಃ ವರದಿ ಎಲ್ಲರಿಗೂ ಮುಟ್ಟಬೇಕು ಅಂತ ನಾನು ವಿನಂತಿ ಮಾಡಿಕೊಳ್ತೇನೆ. ಹಿಂದಿನ ಸ್ವಾಮಿಗಳು ಲಿಂಗದೊಳಗಾದ 7-9 ವರ್ಷಕ್ಕೆ ದಾನವನ್ನು ಕೊಟ್ಟಿದ್ದಾರೆ ಅನ್ನೋದನ್ನು ಮತ್ತೊಮ್ಮೆ ಸ್ಪಷ್ಟಪಡಿಸ್ತೇನೆ. ಹಿಂದಿನ ಸ್ವಾಮಿಗಳ ಮೇಲೆ ಹಾಕ್ತಾ ಇದ್ದಾರೆ,
ಈಗಿರುವ ಜಗದ್ಗುರುಗಳವರು ಉನ್ನತ ಮಟ್ಟದ ಕಮಿಟಿಯ ಸದಸ್ಯರು ಪ್ರತಿಯೊಂದನ್ನು ಲಿಂಗದೊಳಗಾದ ಸ್ವಾಮಿಗಳ ಮೇಲೆ ಹಾಕಿ ಅವರು ಹೇಳಿದ್ದಾರೆ ಅವರು ಮಾಡಿದ್ದಾರೆ ಅವರ ಮಾತನ್ನು ಪಾಲಿಸಿದ್ದೇವೆ ಅಂತೇಳಿ 3000 ಮಠದ ಸರ್ವನಾಶವನ್ನು ಮಾಡ್ತಾ ಇದ್ದಾರೆ ಅನ್ನೋದು ನನ್ನ ಬಹಳ ಸ್ಪಷ್ಟವಾದ ಅಭಿಪ್ರಾಯ ಅನ್ನುವಂಥದ್ದನ್ನು ಹೇಳ್ತಾ ಸ್ವತಃ 3000 ಮಠದ ಹಿಂದಿನ ಜಗದ್ಗುರುಗಳವರು ಮಠಗಳ ಆಸ್ತಿ ನಾಶ ಆಗಬಾರದು ಅನ್ನೋದಕ್ಕಾಗಿ ಹುಬ್ಬಳ್ಳಿಯಲ್ಲಿ ಬಹುಸಂಖ್ಯಾತ ಮಠಾಧೀಶರನ್ನು ತೆಗೆದುಕೊಂಡು ಒಂದು ಪಾದಯಾತ್ರೆ ಮಾಡಿದರು ಆ ಒಂದು ಪಾದಯಾತ್ರೆ ಸಿಗ್ಗಾಮಿ ಮಠದ ಆಸ್ತಿಗಾಗಿ ಮತ್ತು ರುದ್ರಾಕ್ಷಿ ಮಠದ ಆಸ್ತಿಗಾಗಿ 3000 ಮಠದ ಆಸ್ತಿಗಾಗಿ ಡಾಕ್ಟರ್ ಮೂಜಗಮ್ಮೆ ಒಂದು ಬಹುದೊಡ್ಡ ಪಾದಯಾತ್ರೆ ಮಾಡಿದ್ದನ್ನು ಇಲ್ಲಿ ನಾನು ನೆನಪಿಸಲಿಕ್ಕೆ ಇಚ್ಛಾಪಡ್ತೇನೆ ಅಂತಕ್ಕಂಥದ್ದು ಮೂಜಗಮ್ಮ ಅವರು ಪಾದಯಾತ್ರೆ ಮಾಡಿದಂತಹ ಸುದ್ದಿ ರಾಜ್ಯದ ತುಂಬ ಹರಡಿತ್ತು ಆ ಒಂದು ಸುದ್ದಿಗೋಷ್ಠಿ ಆ ಒಂದು ಪಾದಯಾತ್ರೆಯಲ್ಲಿ ನಾನು ಪಾಲ್ಗೊಂಡಿರಲಿಲ್ಲ ಆದರೆ ಎಲ್ಲ ಪೇಪರ್ಗಳನ್ನು ನಾನು ನೋಡಿದ್ದೆ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಾಪಡ್ತೇನೆ ಇನ್ನು ದಿಂಗಾಲೇಶ್ವರರು 3000 ಮಠಕ್ಕೆ ಉತ್ತರಾಧಿಕಾರಿಯಾಗಲು ಸತತ ಪ್ರಯತ್ನ ಮಾಡಿದರು ಅಂತ ಅವರು ಹೇಳ್ತಾ ಇದ್ದಾರೆ ನಾನು ಈಗೂ ಕೂಡ ಹೇಳ್ತೇನೆ ಹಿಂದೆ ಸತ್ಯದರ್ಶನದಲ್ಲಿಯೂ ಹೇಳಿದ್ದೇನೆ ನಾನು 3000 ಮಠಕ್ಕೆ ಉತ್ತರಾಧಿಕಾರಿ ಆಗಲಿಕ್ಕೆ ಪ್ರಯತ್ನವನ್ನು ಮಾಡಿಲ್ಲ ಈಗೂ ಕೂಡ ಮಾಡ್ತಾ ಇಲ್ಲ ನಾನು ಬಹಳ ಸ್ಪಷ್ಟವಾಗಿ ಹೇಳ್ತೇನೆ ಈಗ ನಾನು ಮಠದ ಆಸ್ತಿಯನ್ನು ಉಳಿಸಲಿಕ್ಕೆ ಮಾತ್ರ ಪ್ರಯತ್ನ ಮಾಡ್ತಾ ಇದ್ದೇನೆ ಹೊರತಾಗಿ 3000 ಮಠಕ್ಕೆ ಉತ್ತರಾಧಿಕಾರಿ ಆಗಬೇಕು ಅನ್ನುವ ಪ್ರಯತ್ನ ಇದಲ್ಲ 3000 ಮಠವನ್ನು ಉಳಿಸಬೇಕನ್ನುವಂತಹ ಪ್ರಯತ್ನ 3000 ಮಠವನ್ನು ಉಳಿಸಬೇಕನ್ನುವ ಪ್ರಯತ್ನ ನಂದು ಇವತ್ತಿಂದಲ್ಲ ನಾನು ಉತ್ತರಾಧಿಕಾರಿ ಆಗುವ ಪೂರ್ವ 3 ವರ್ಷದ ಹಿಂದೂ ಕೂಡ 3000 ಮಠ ಉಳಿಬೇಕು 3000 ಮಠದ ಆಸ್ತಿ ಉಳಿಬೇಕು ಅಂತ ಹೋರಾಟ ಮಾಡಿದ್ದೇನೆ ನಾನು 3000 ಮಠದ ನ್ಯಾಯ ಬಗೆಹರಿದು 3000 ಮಠ ಉಳಿಬೇಕು ಬೆಳಿಬೇಕು ಅನ್ನುವಾಗ ಮೋಹನ್ ಲಿಂಬಿಕಾಯಿ ಅವರು ಯಾರು ಅನ್ನುವುದು ಈ ರಾಜ್ಯದ ಜನಾಂಗಕ್ಕಾಗಲಿ ಈ ಹುಬ್ಬಳ್ಳಿ ಜನಾಂಗಕ್ಕಾಗಲಿ ಗೊತ್ತಿರಲಿಲ್ಲ ಅನ್ನೋದನ್ನು ಬಹಳ ಸ್ಪಷ್ಟಪಡಿಸ್ತೇನೆ ಲಿಂಬಿಕಾಯಿ ಅವರು 3000 ಮಠದಾಗ ಒಳಗೆ ಕಾಲಿಡುವ ಪೂರ್ವದಲ್ಲಿ 3000 ಮಠವನ್ನು ಉಳಿಸುವ ಬಹುದೊಡ್ಡ ಸಾಧನೆಯನ್ನು ನಾವು ಮಾಡಿದ್ದೇವೆ ಅದಕ್ಕೆ ಸಾಕಷ್ಟು ಸಾಕ್ಷ್ಯಾಧಾರಗಳು ಇದ್ದಾವೆ ಅನ್ನುವಂಥದ್ದು ನಾವು 3000 ಮಠದ ಸಮಸ್ಯೆಯನ್ನು ಬಗೆಹರಿಸಿದ ನಂತರದಲ್ಲಿ 3000 ಮಠ ಸ್ವತಂತ್ರ ಆದ ನಂತರದಲ್ಲಿ ಇವರೆಲ್ಲರೂ ಒಳಗೆ ಹೋಗಿ 3000 ಮಠವನ್ನು ನಾಶ ಮಾಡುವ ಕೆಲಸ ಮಾಡಿದ್ದಾರೆ ಅನ್ನೋದನ್ನು ತಮಗೆ ಮನಕ್ಕೆ ನಾ ತರಲಿಕ್ಕೆ ಇಚ್ಛಾಪಡ್ತೇನೆ ಅನ್ನುವಂಥದ್ದು ಈ ಉತ್ತರಾಧಿಕಾರಿ ಆಗಲಿಕ್ಕೆ ಪ್ರಯತ್ನ ಮಾಡಿದರು ಅಂತೇನು ಹೇಳ್ತಾ ಇದ್ದಾರಲ್ಲ ನನ್ನನ್ನು ಉತ್ತರಾಧಿಕಾರಿ ಮಾಡಬೇಕು ಅಂತ ಪ್ರಯತ್ನ ಮಾಡಿದ್ದು ಜಗದ್ಗುರುಗಳವರು ಆ ಜಗದ್ಗುರುಗಳವರೇ ನನ್ನನ್ನು ಪ್ರಯತ್ನ ಮಾಡಿದರು ತಮ್ಮ ಉತ್ತರಾಧಿಕಾರಿ ಮಾಡ್ಕೋಬೇಕಂಥೇಳಿ ಅನ್ನೋದನ್ನು ಈ ಹಿಂದೆ ಬಹುಸಂಖ್ಯಾತ ಮಠಾಧಿಪತಿಗಳು ಬಹುಸಂಖ್ಯಾತ ಸಮಾಜದ ಗಣ್ಯರು ಮತ್ತು ಚುನಾಯಿತ ಪ್ರತಿನಿಧಿಗಳು ತಮ್ಮ ಹೇಳಿಕೆಗಳನ್ನು ಸತ್ಯ ದರ್ಶನದಲ್ಲಿ ನಿಮ್ಮೆಲ್ಲರಿಗೂ ಕೂಡ ಬಿಡುಗಡೆ ಮಾಡಿದ್ದಾರೆ ಅವು ಪತ್ರಿಕೆಗಳಲ್ಲೂ ಕೂಡ ಪ್ರಿಂಟ್ ಆಗಿದ್ದ ನನ್ನ ಕಡೆಗೆ ದಾಖಲಾತಿ ಇದೆ ನಾನು ಪ್ರಯತ್ನ ಮಾಡಿಲ್ಲ ಅವರೇ ನನ್ನನ್ನು 3000 ಮಠಕ್ಕೆ ತೆಗೆದುಕೊಳ್ಳಿಕ್ಕೆ ಪ್ರಯತ್ನ ಮಾಡಿದ್ರು ಅನ್ನೋದನ್ನು ನಾನೊಬ್ಬನೇ ಹೇಳಿಲ್ಲ ಈ ನಾಡಿನ ಸ್ವಾಮಿಗಳು ಈ ನಾಡಿನ ಗಣ್ಯರು ಕೂಡ ಅದನ್ನು ಸ್ಪಷ್ಟಪಡಿಸಿದ್ದಾರೆ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಾಪಡ್ತಾ ಅದು ಆಗಲಿಲ್ಲ ಅಂತೇನು ಲಿಂಬಿಕಾಯಿ ಅವರು ಹೇಳ್ತಾರಲ್ಲ ಅದು ಪೂರ್ಣ ಪ್ರಮಾಣ ಆಗಲಿಕ್ಕೆ ಯಾರು ಬಿಡಲಿಲ್ಲ ಅಂತಂದರೆ ಲಿಂಬಿಕಾಯಿಯವರು ಮುನವಳ್ಳಿಯವರು ಸಿ ಎಂ ಉದಾಸಿಯವರ ಕುತಂತ್ರದಿಂದ ಉತ್ತರಾಧಿಕಾರಕ್ಕೆ ಸಂಬಂಧಪಟ್ಟ ವ್ಯವಸ್ಥೆ ಕೆಟ್ಟಿತ್ತೇ ಹೊರತಾಗಿ ಉಳಿದ ಯಾವ ಗಣ್ಯರೂ ಅದಕ್ಕೆ ಸಂಬಂಧಪಟ್ಟವರಲ್ಲ ಎಲ್ಲರಿಗೂ ಕೂಡ 3000 ಮಠ ಬೆಳಿಬೇಕನ್ನೋದಾಗಿತ್ತೇ ಹೊರತಾಗಿ ನಾನು 3000 ಮಠದ ಉತ್ತರಾಧಿಕಾರಿ ಆದರೆ ಕೆ ಎಲ್ ಇ ಸೊಸೈಟಿಗೆ ನಾವೇನು ಹೊಂಚಾಕೊಂಡು ಕುಂತೀವಲ್ಲ 24 ಎಕರೆ ಚಿಲ್ಲರ ಜಮೀನನ್ನು ಅದು ಸಿಗಲಿಕ್ಕಿಲ್ಲ ಅನ್ನುವಂತಹ ಒಂದು ಕೆಟ್ಟ ಬುದ್ಧಿ ಶಂಕರಣ್ಣ ಮುನವಳ್ಳಿ ಅವ್ರ ಹತ್ರ ಲಿಂಬಿಕಾಯಿ ಅವ್ರ ಹತ್ರ ಸಿ ಎಂ ಉದಾಸಿ ಅವ್ರ ಹತ್ರ ಹುಟ್ಟಿದ್ದಕ್ಕಾಗಿ ಆ ಉತ್ತರಾಧಿಕಾರದ ಒಂದು ಪ್ರಕ್ರಿಯೆಯನ್ನು ಕೋರ್ಟಿಗೆ ದಾವೆಯನ್ನು ಹೂಡಿ ಅದನ್ನು ನಿಲ್ಲಿಸುವಂತಹ ಪ್ರಯತ್ನವನ್ನು ನೀವೇ ಮಾಡಿದ್ದೀರಿ ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಇಚ್ಛಪಡ್ತೇನೆ ಉತ್ತರಾಧಿಕಾರದ ವಿಚಾರ ಕೆಟ್ಟಾಗಲೂ ಕೂಡ ಸ್ವತಃ ಜಗದ್ಗುರುಗಳವರೇ ಇನ್ನೊಮ್ಮೆ ನಾನು ಈ ನಾಡಿನ ಜನಾಂಗಕ್ಕೆ ಮಾಧ್ಯಮದ ಮೂಲಕ ಹೇಳಲಿಕ್ಕೆ ಇಚ್ಛಪಡ್ತೇನೆ 3000 ಮಠದ ಉತ್ತರಾಧಿಕಾರಿ ನಾನೇ ಅಂಥೇಳಿ ಇವತ್ತಿನ ತನಕ ನಾನು ಯಾವ ಕೋರ್ಟಿನಲ್ಲೂ ಕೂಡ ಹೋಗಿಲ್ಲ ಕೋರ್ಟಿನಲ್ಲಿ ಯಾವುದೇ ದಾವೆಯನ್ನು ನಾನು ಹೂಡಿಲ್ಲ ನಾನೇ 3000 ಮಠದ ಉತ್ತರಾಧಿಕಾರಿ ಹೌದು ಅಂತೇಳಿ ಈಗಿರುವ ಜಗದ್ಗುರುಗಳವರು ಕೋರ್ಟಿನಲ್ಲಿ ದಾವೆಯನ್ನು ಹೂಡಿದ್ದಾರೆ ಅವರಿಗೆ 20 ಜನ ಭಕ್ತರು ಬೆಂಬಲವನ್ನು ಸೂಚಿಸಿದ್ದಾರೆ 52 ಜನ ಗಣ್ಯರು ಕೂಡ ಬೆಂಬಲವನ್ನು ಸೂಚಿಸಿ ಅವರೇ ಈ ಮಠದ ಸ್ವಾಮಿಗಳು ದಿಂಗಾಲೇಶ್ವರರೇ 3000 ಮಠದ ಉತ್ತರಾಧಿಕಾರಿ ಅಂತ ಅವರೇ ಹೇಳಿದ್ದಾರೆ ಹೊರತಾಗಿ ನಾನು ಎಲ್ಲೂ ಹೇಳಿಲ್ಲ ಅನ್ನೋದನ್ನು ಇನ್ನೊಮ್ಮೆ ಸ್ಪಷ್ಟಪಡಿಸ್ತೇನೆ ಅಂತಕ್ಕಂಥದ್ದು 3000 ಮಠದ ಉತ್ತರಾಧಿಕಾರಿಯನ್ನು ನಾನು ಮಾಡಬೇಕಂದಿದ್ದು ನನ್ನ ಸುಖಕ್ಕಾಗಿ ಅಲ್ಲ 3000 ಮಠ ಬೆಳಿಬೇಕು ಉತ್ತರ ಕರ್ನಾಟಕ ಬೆಳಿಬೇಕು ಮಠ ತನ್ನ ಗತವೈಭವವನ್ನು ಕಾಣಬೇಕು ಅಂತೇಳಿ ಇವರು ನನಗೆ ಮನವರಿಕೆ ಮಾಡಿಕೊಟ್ಟು 3 ತಿಂಗಳ ಗಂಟಲೆ ಸಾಕಷ್ಟು ಮನವೊಲಿಸು ಪ್ರಯತ್ನ ಮಾಡಿದ್ದಕ್ಕಾಗಿ ಒಪ್ಪಿಕೊಂಡಿದ್ದೇನೆ ಅನ್ನೋದು